ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ರವಿಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಭಾರತೀಯ ಜನತಾ ಪಕ್ಷದ ಪ್ರಶಿಕ್ಷಣ ಪ್ರಕೋಷ್ಠದ ವತಿಯಿಂದ ಬೀದರ್ ನಗರ ಮಂಡಲ ಪ್ರಮುಖರ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮ. ಬಿಜೆಪಿ ಪಕ್ಷ ಕಾರ್ಯಕರ್ತರ ಪಕ್ಷ ರಘುನಾಥರಾವ್ ಮಲ್ಕಾಪುರೆ. ಔರಾದ್ ಪಟ್ಟಣ ಪಂಚಾಯತ್ಗೆ ಮತ್ತೆ ಲಗ್ಗೆಟ್ಟ ಭಾರತೀಯ ಜನತಾ ಪಕ್ಷ. ಅಧ್ಯಕ್ಷೆಯಾಗಿ ಅಂಬಿಕಾ ಮತ್ತು ಉಪಾಧ್ಯಕ್ಷರಾಗಿ ಸಂತೋಷ್ ಆಯ್ಕೆ. ವಿಜಯೋತ್ಸವ ಆಚರಿಸಿದ ಪಕ್ಷದ ಕಾರ್ಯಕರ್ತರು. ಬೀದರ್ನಲ್ಲಿ ಮೂರು ಅಂತಾರಾಷ್ಟ್ರೀಯ ವಾಕರ್ಸ್ ಕ್ಲಬ್ ಉದ್ಘಾಟನೆ. ಬಡವರ ಸೇವೆಯೇ ನಮ್ಮ ಕ್ಲಬ್ನ ಪ್ರಮುಖ ಧ್ಯೇಯ. ಎಬಿ ಕುಪ್ಪುರಾಮ. ಟೈಲರ್ಸ್ ಮತ್ತು ಸಹಾಯಕರಿಗೆ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಿ ವಿವಿಧ ಸೌಲಭ್ಯಗಳನ್ನು ಒದಗಿಸುವಂತೆ ಕೋರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಟೈಲರ್ಸ್ ಸಂಘದ ವತಿಯಿಂದ ಪ್ರತಿಭಟನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಾಜಿ ರಾಜ್ಯ ಸಂಚಾಲಕ ಎಂ ಜಯಣ್ಣನವರ ನಿಧನಕ್ಕೆ ನಗರದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ಜಯಣ್ಣನವರ ನೆನೆದು ಮೌನಾಚರಣೆ ಮಾಡಿದ ಕಾರ್ಯಕರ್ತರು. ವಾರ್ತೆ ವಿವರ. ಭಾರತೀಯ ಜನತಾ ಪಕ್ಷದ ಪ್ರಶಿಕ್ಷಣ ಪ್ರಕೋಷ್ಠದ ಬೀದರ್ ನಗರ ಮಂಡಲ ಪ್ರಮುಖರ ಪ್ರಶಿಕ್ಷಣ ವರ್ಗದವರಿಗೆ ಎರಡು ದಿನಗಳ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷದ ವಿವಿಧ ವರ್ಗಗಳಿಗೆ ಆಯ್ಕೆಯಾದ ಪದಾಧಿಕಾರಿಗಳಿಗೆ ತರಬೇತಿ ಹಾಗೂ ಮಾಹಿತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ರಘುನಾಥರಾವ್ ಮಲ್ಕಾಪುರಿಯವರು ಮಾತನಾಡಿ, ಬಿಜೆಪಿ ಪಕ್ಷ ಇದು ಕಾರ್ಯಕರ್ತರ ಆಧಾರಿತ ಪಕ್ಷವಾಗಿದೆ. ಬೇರೆ ಪಕ್ಷಕ್ಕೂ ಬಿಜೆಪಿ ಪಕ್ಷಕ್ಕೂ ಬಹಳ ವ್ಯತ್ಯಾಸವಿದೆ. ಸಂಘಟನೆ, ಅಭ್ಯರ್ಥಿಗಳ ಆಯ್ಕೆ, ಪ್ರಚಾರ ಮುಂತಾದವುಗಳಲ್ಲಿ ಪಾರದರ್ಶಕವಾಗಿ ನಡೆದುಕೊಳ್ಳುತ್ತದೆ. ಮೊದಲು ಜನಸಂಘ ಎಂಬ ಹೆಸರಿನಿಂದ ಸಂಘಟನೆ ಮಾಡಲಾಗುತ್ತಿತ್ತು. ನಂತರ ಭಾರತೀಯ ಜನತಾ ಪಕ್ಷವಾಗಿ ಸ್ಥಾಪನೆಯಾಗುತ್ತದೆ. ಈ ಪಕ್ಷಕ್ಕಾಗಿ ಅನೇಕ ಪ್ರಮುಖರು ತಮ್ಮ ಪ್ರಾಣತ್ಯಾಗ ಮಾಡಿದ್ದಾರೆ, ದೇಶ ಸೇವೆಗಾಗಿ ಹೋರಾಟ ಮಾಡುತ್ತಾರೆ. ಲಾಲ್ ಕೃಷ್ಣ ಅಡ್ವಾಣಿ, ಅಟಲ್ ಬಿಹಾರಿ ವಾಜಪೇಯಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ, ಹೀಗೆ ಅನೇಕ ಮುಖಂಡರ ನೇತೃತ್ವದಡಿ ಆರಂಭದಲ್ಲಿ ಕೇವಲ ಎರಡು ಸೀಟುಗಳಿಂದ ಆರಂಭವಾದ ಪಕ್ಷ ಇಂದು 250ಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲುವ ಮುಖಾಂತರ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತದೆ. ಆದ್ದರಿಂದ ನೂತನ ಕಾರ್ಯಕರ್ತರು ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡು ದುಡಿಯಬೇಕು ಎಂದು ನುಡಿದರು. ಪಕ್ಷದ ಜಿಲ್ಲಾಧ್ಯಕ್ಷರಾದ ಶಿವಾನಂದ್ ಮಂಠಾಳ್ಕರ್ ಅವರು ಮಾತನಾಡಿ, ಬಿಜೆಪಿ ಪಕ್ಷ ಇದು ಶಿಸ್ತಿನ ಪಕ್ಷವಾಗಿದ್ದು ಕಾರ್ಯಕರ್ತರಿಗೆ ಒಂದು ಉತ್ತಮ ಅವಕಾಶ ನೀಡಲಾಗಿದೆ. ಅದನ್ನು ಸದುಪಯೋಗ ಪಡೆದುಕೊಂಡು ಪಕ್ಷದ ಸಂಘಟನೆಗಾಗಿ ದುಡಿಯಬೇಕು. ಪ್ರಶಿಕ್ಷಣ ವರ್ಗದ ಉದ್ದೇಶ ಸಾಕಾರಗೊಳಿಸಲು ಪ್ರಯತ್ನಿಸಬೇಕು ಎಂದು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಜೆಪಿ ಬೀದರ್ ನಗರ ಘಟಕದ ಅಧ್ಯಕ್ಷರಾದ ಹಣಮಂತ್ ಬುಳ್ಳಾ ವಹಿಸಿದರು. ಸಭೆಯಲ್ಲಿ ಹಿರಿಯ ಮುಖಂಡರಾದ ಅಶೋಕ್ ಹೊಕ್ರಾಣಿ, ಈಶ್ವರ್ ಸಿಂಗ್ ಠಾಕೂರ್, ಬಾಬು ವ್ಯಾಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆ ಹೊಸ ಕೋಳಿಗೆ ಮಂಡಲದಿಂದ ಹಿಡ್ಕೊಂಡು ರಾಷ್ಟ್ರ ಮಟ್ಟದವರೆಗೆ ಚುನಾಯಿತ ಪ್ರತಿನಿಧಿ ಸಹಿತವಾಗಿ ಈ ಅಭ್ಯಾಸ ವರ್ಗ ನಮ್ಮ ಕಾರ್ಯಪದ್ಧತಿಯ ಒಂದು ಕಡ್ಡಾಯವಾದಂತಹ ಅಂಶ. ಆ ನಿಟ್ಟಿನಲ್ಲಿ ಇವತ್ತು ನಾವು ನಗರ ಮಂಡಲದ ಕಾರ್ಯಕರ್ತರಲ್ಲಿ ಸೇರಿದ್ದೇವೆ. ಬದಲಾಗಿ ನಮ್ಮ ಪಕ್ಷ ಬೇರೆ ಪಕ್ಷ ತರ ಅಲ್ಲ, ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಆಧಾರಿತ ಪಕ್ಷ. ಬಿಜೆಪಿ ಇಸ್ ಎ ಪಾರ್ಟಿ ವಿತ್ ಡಿಫರೆನ್ಸ್. ಬಿಜೆಪಿ ಪಾರ್ಟಿ ವಿತ್ ಡಿಫರೆನ್ಸ್, ನಾಟ್ ಡಿಫರೆನ್ಸಸ್. ಬೇರೆ ಪಕ್ಷಗಳಿಗಿಂತ ಭಾರತೀಯ ಜನತಾ ಪಕ್ಷ ಭಿನ್ನ. ಅದು ಪಕ್ಷದ ಆಂತರಿಕ ಸಂಘಟನೆ ವಿಷಯ ಇರ್ಬೋದು, ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು, ಯಾವುದೇ ವಿಷಯ ಬಂದಾಗ ನಮ್ಮಲ್ಲಿ ಪಾರದರ್ಶಕವಾದಂತ ಕಾರ್ಯಪದ್ಧತಿ ಇದೆ. ಅದರಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಇತರ ಪಕ್ಷದ ಒಂದು ಸರ್ಕಾರ ಆಗುತ್ತೆ. ಮುರಾರ್ಜಿ ಭಾಯಿ ದೇಸಾಯಿ ಅವರು ಕಾಂಗ್ರೆಸ್ ಇತರ ಪಕ್ಷದ ಒಬ್ಬ ಪ್ರಧಾನಿಯಾಗಿ ಹೊರ ಹೋಗ್ತಾರೆ. ಒಳ್ಳೆ ಕೆಲಸ ದೇಶದಲ್ಲಿ ನಡೀತಾ ಇರ್ತದೆ. ಆ ಸರ್ಕಾರದಲ್ಲಿ ನಮ್ಮ ಪಕ್ಷದ ಅಗ್ರಪಂತ ನಾಯಕರಂತ ಅಟಲ್ ಬಿಹಾರಿ ವಾಜಪೇಯಿ, ವಿದೇಶಾಂಗ ಸಚಿವರಾಗ್ತಾರೆ ಲಾಲ್ಕೃಷ್ಣ ಅಡ್ವಾನಿ ಅವರು, ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಮಂತ್ರಿ ಆಗ್ತಾರೆ. ಒಳ್ಳೆ ತರ ಸರ್ಕಾರ ನಡೆಸಿರುವಂತಹ ಸಂದರ್ಭದಲ್ಲಿ ವ್ಯತ್ಯಾಸ ಮಾಡುತ್ತೆ. ಆ ಜನತಾ ಪಾರ್ಟಿದವ್ರಿಗೆ ಏನು ಅನ್ಸುತ್ತೆ, ಈ ಜನಸಂಘರು ಬರ್ತಾ ಬರ್ತಾ ನಮ್ಮ ಹಾಲಿ ಇರ್ತಾರಂತವ್ರು ದಯವಿಟ್ಟು ಅವರು ಒಂದು ಚೇಷ್ಟೆ ಪ್ರಾರಂಭ ಮಾಡ್ತಾರೆ.
ನೀವು ಜನಸಂಘದವರು ಯಾವುದಾದರೂ ಒಂದೇ ಪಾರ್ಟಿ ಮೆಂಬರ್ಶಿಪ್ ಮಾಡ್ಕೊಂಡು ಡಬಲ್ ಪಾರ್ಟಿ ಮೆಂಬರ್ಶಿಪ್ ಇದ್ದೀರಿ ಅದರ ಮಹತ್ವದ ಬಗ್ಗೆ ಈಗಾಗಲೇ ನಮ್ಮ ಉದ್ಘಾಟನೆಯಂತ ಮಲ್ಕಾಪುರಿ ಜನರು ತಿಳಿಸಿದ್ದರು ಎರಡು ದಿನಗಳ ಅವಧಿಯಲ್ಲಿ ನಾವು ಸಾಕಷ್ಟು ವಿಷಯಗಳು ಪಕ್ಷದ ಸಿದ್ಧಾಂತ ಪದ್ಧತಿ ಪಕ್ಷದಲ್ಲಿ ನಾವು ನಡೆಕೊಳ್ಳುವ ರೀತಿ ಶಿಸ್ತು ಇವೆಲ್ಲರ ಸಮಯ ಪಾಲನೆ ಇವೆಲ್ಲರ ಬಗ್ಗೆ ಸಾಕಷ್ಟು ಒಂದು ಅನುಭವವನ್ನು ಪಡೆಯುವಂತ ಒಂದು ಈ ಸಂದರ್ಭದಲ್ಲಿ ಬಹಳಷ್ಟು ಜನರು ಪ್ರಥಮ ಬಾರಿಗೆ ಅಭ್ಯಾಸ ವರ್ಗದ ಒಂದು ಅಪೇಕ್ಷಿತರಾಗಿ ಬಂದಿದ್ರಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಶಿಸ್ತುಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದಾಗಿತ್ತು ಯಾವುದೇ ಪಕ್ಷದಲ್ಲಿ ಆಗದೇ ಇದ್ದಂಥ ಪ್ರಶಿಕ್ಷಣ ವರ್ಗ ಕಾರ್ಯಾಗಾರಗಳು ನಮ್ಮಲ್ಲಿ ನಡೀತಾ ಇರ್ತವೆ ಆ ನಿಟ್ಟಿನಲ್ಲಿ ಎರಡು ದಿವಸದ ಅವಧಿಯನ್ನು ತಾವೆಲ್ಲ ಒಬ್ಬ ಒಳ್ಳೆಯ ಕಾರ್ಯಕರ್ತನಾಗಿ ಹೊರಹೊಮ್ಮಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಹತ್ತು ವಿಷಯಗಳ ಬಗ್ಗೆ ನಮ್ಮ ವಿಷಯ ಪ್ರಮುಖರು ತಮ್ಮೆಲ್ಲರಿಗೂ ಸಾಕಷ್ಟು ವಿಷಯಗಳ ಅಧ್ಯಯನ ಮಾಡಿ ತಮ್ಮೆಲ್ಲರಿಗೂ ತಿಳಿಸಲಿದ್ದಾರೆ ಅದೆಲ್ಲವನ್ನು ತಾವು ಯಾರು ಕೂಡ ಯಾವುದೇ ವಿಷಯದ ಅವಧಿಗೆ ತಪ್ಪಿಸಿಕೊಳ್ಳಲಾರದೇನೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಅವರ ಸ್ವಕ್ಷೇತ್ರದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಾಗಿ ಸೋಮವಾರ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಮೇಲುಗೈ ಸಾಧಿಸಿದೆ ವಾರ್ಡ್ ನಂಬರ್ 7ರ ಅಂಬಿಕಾ ಕೇರ್ಬಾ ಅಧ್ಯಕ್ಷರಾಗಿ ಆಯ್ಕೆಯಾದರೆ ವಾರ್ಡ್ ನಂಬರ್ 12ರ ಸಂತೋಷ್ ಅಶೋಕ್ರಾವ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಸತ್ಕರಿಸಿ ಸಚಿವರಾದ ಶ್ರೀ ಪ್ರಭು ಚೌಹಾಣ್ ಅವರು ಮಾತನಾಡಿ ಔರಾದ್ ಪಟ್ಟಣದ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಕುಡಿಯುವ ನೀರಿನ ಪೂರೈಕೆ ಒಳಚರಂಡಿ ಸೇತುವೆ ರಸ್ತೆ ಕಾಮಗಾರಿ ಬೀದಿ ದೀಪಗಳ ಅಳವಡಿಕೆ ಹೀಗೆ ಅನೇಕ ಕೆಲಸಗಳು ಪ್ರಗತಿಯಲ್ಲಿವೆ ನೂತನ ಪದಾಧಿಕಾರಿಗಳು ಪಟ್ಟಣದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯಬೇಕು ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಶಿವಾನಂದ್ ಮಂಠಾಳ್ಕರ್ ಮಂಡಳ ಅಧ್ಯಕ್ಷ ರಾಮ್ ಶೆಟ್ಟಿ ಪನ್ನಾಳೆ ಪ್ರಮುಖರಾದ ವಸಂತ್ ಬಿರಾದರ್ ಕಿರಣ್ ಪಾಟೀಲ್ ಹಕ್ಯಾಳ್ ಉಪಸ್ಥಿತರಿದ್ದರು ಅಧ್ಯಕ್ಷ ಮತ್ತು ಮದ ಚುನಾವ್ ಆಗಿದೆ ನಮ್ಮ ಬಿಜೆಪಿ ಕಡೆಯಿಂದ ಅಂಬಿಕಾ ಕಿರ್ಬಾ ಅವರು ಆಯ್ಕೆ ಅಧ್ಯಕ್ಷ ಅಧ್ಯಕ್ಷ ಆಗಿದ್ದಾರೆ ಉಪಾಧ್ಯಕ್ಷ ಸಂತೋಷ್ ಪೊಕ್ಳವಾರ್ ಆಗಿದ್ದಾರೆ ಆಮೇಲೆ ನಾನು ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀನಿ ತಾವೇನು ಕೇಳಿದ್ರಿ ಯಾರು ಮೆಂಬರ್ ಬಂದಿಲ್ಲ ಯಾಕಂದರೆ ನಾನು ಮನೆಗೆ ಬಂದು ಮಾತಾಡಿ ಎಲ್ಲ ಬಂದಾರ ಇಲ್ಲ ಏನಾಗಿದೆ ನಾನು ಇನ್ಕ್ವೈರಿ ಮಾಡ್ತೀನಿ ಸರ್ ಅದ್ರ ಅವ್ರ ಮೇಲೆ ಎಲೆಕ್ಷನ್ ಏನಾರ ತಗೋತಾರೆ ಪೈಲೆ ಅವ್ರು ಕೇಳ್ತೀನಿ ನೋಟಿಸ್ ಅವ್ರು ಕೊಟ್ಟಿದ್ದೀವಿ ಆಲ್ರೆಡಿ ವಿಪ್ ಕೊಟ್ಟಿದ್ದೀವಿ ಕೇಳ್ತೀನಿ ಆಮೇಲೆ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಪಾರ್ಟಿ ಆಗಿದೆ ನಮ್ಮ ಕರ್ತವ್ಯ ಇದೆ ನಮ್ಮ ಜವಾಬ್ದಾರಿ ಇದೆ ಔರಾದ್ ಪಟ್ಟಣ ಪಂಚಾಯತ್ ಒಳ್ಳೆ ಕೆಲಸ ಮಾಡಬೇಕು ನಾನು ಮನೆಗೆ ಎಲ್ಲರಿಗೆ ಅಧ್ಯಕ್ಷ ಹೇಳಿದ್ದೀವಿ ಅಧ್ಯಕ್ಷ ಆದರೆ ನಮ್ಮ ಫಸ್ಟ್ ಕಾರಂಜಾಟು ಔರಾದ್ ನೀರು ಮಾಡಲಿ ಕುಡಿಯೋ ನೀರು ಮಾಡಲೇಬೇಕು ಅನಡ್ರಾಜ್ ಮಾಡಲೇಬೇಕು ಸಾಫ್ ಸಫಾಯಿ ಮಾಡಲೇಬೇಕು ದೀಪ ಮಾಡಲೇಬೇಕು ಈ ಥರ ಎಲ್ಲ ನಾನು ಅವರಾದನ್ನ ಸೇವಕ್ಕಾಗಿ ಎಲ್ಲ ಜೊತೆ ತಗೊಂಡು ಒಳ್ಳೆ ಕೆಲಸ ಮಾಡ್ತೀವಿ ಮುಂದಿನ ದಿನದಲ್ಲಿ ಅವರಾದ ಪಟ್ಟಣ ಅಗಲಗೊಳ ಪಟ್ಟಣ ತೋರಿಸ್ತೀನಿ ಬೀದರ್ ನಗರದ ಡಿಕೆ ಲಾಡ್ಜ್ನ ಸಭಾಂಗಣದಲ್ಲಿ ವಾಕರ್ಸ್ ಇಂಟರ್ನ್ಯಾಷನಲ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಎಬಿ ಕುಪ್ಪುರಾಮರ್ ಅವರು ಆಗಮಿಸಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 3 ವಾಕರ್ಸ್ ಇಂಟರ್ನ್ಯಾಷನಲ್ ಶಾಖೆಗಳನ್ನು ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು ಮೊದಲನೇದಾಗಿ ವಿವೇಕಾನಂದ ವಾಕರ್ಸ್ ಕ್ಲಬ್ ಸ್ಥಾಪಿಸಿ ಇದರ ಅಧ್ಯಕ್ಷರಾಗಿ ಬಿ ರಾಘವೇಂದ್ರ ಬಚ್ಚಾ ಕಾರ್ಯದರ್ಶಿಯಾಗಿ ವಿಜಯಕುಮಾರ್ ಪಾಟೀಲ್ ಮತ್ತು ಖಜಾಂಚಿಯಾಗಿ ಸುಭಾಷ್ ಅಗರ್ವಾಲ್ ಅವರನ್ನು ನೇಮಿಸಲಾಯಿತು
ಎರಡನೇದಾಗಿ ಗಾಂಧಿ ವಾಕರ್ಸ್ ಕ್ಲಬ್ ಸ್ಥಾಪಿಸಿ ಇದರ ಅಧ್ಯಕ್ಷರಾಗಿ ಶಿವರಾಜ್ ರಾಮಶೆಟ್ಟಿಗುಮ್ಮ, ಕಾರ್ಯದರ್ಶಿಯಾಗಿ ಧನರಾಜ್ ಕರಂಜಿ ಮತ್ತು ಖಜಾಂಜಿಯಾಗಿ ರಾಕೇಶ್ ಹಾಕಿನಾಲ ಅವರನ್ನು ನೇಮಿಸಲಾಯಿತು. ಮೂರನೇದಾಗಿ ಟೀಮ್ ವಾಕರ್ಸ್ ಕ್ಲಬ್ ಸ್ಥಾಪಿಸಿ ಇದರ ಅಧ್ಯಕ್ಷರಾಗಿ ವಿಶಾಲ್ ತಗಾರಿ, ಕಾರ್ಯದರ್ಶಿಯಾಗಿ ಆದಿತ್ಯ ಖೋಬಾ ಮತ್ತು ಖಜಾಂಜಿಯಾಗಿ ಮಂಜುನಾಥ್ ಹೂಗಾರ್ ಅವರನ್ನು ನೇಮಿಸಲಾಯಿತು. ಈ ಕ್ಲಬ್ನ ಪ್ರಮುಖ ಉದ್ದೇಶವೇನೆಂದರೆ ಉತ್ತಮ ಆರೋಗ್ಯ ನಿರ್ಮಾಣ ಮಾಡುವುದು ಮತ್ತು ಈ ಕ್ಲಬ್ ಅಧೀನದಲ್ಲಿ ಬಡ ಮತ್ತು ಅನಾಥ ಮಕ್ಕಳಿಗೆ ಸಹಾಯ ಸಹಕಾರ ಮಾಡುವುದಾಗಿದೆ. ಈಗಾಗಲೇ ದೇಶದಲ್ಲಿ 12,500 ಹೆಚ್ಚು ಕ್ಲಬ್ಗಳು ಕೆಲಸ ಮಾಡುತ್ತಿವೆ. ಬರೀ ಹೈದರಾಬಾದ್ ನಗರದಲ್ಲಿಯೇ ಸುಮಾರು 60 ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ. ಆದ್ದರಿಂದ ನೂತನವಾಗಿ ಬೀದರ್ ನಗರದಲ್ಲಿ 3 ಶಾಖೆಗಳನ್ನು ಉದ್ಘಾಟನೆ ಮಾಡಲಾಗಿದೆ ಎಂದು ರಾಷ್ಟ್ರೀಯ ಅಧ್ಯಕ್ಷರಾದ ಎಬಿ ಕುಪ್ಪುರಾಮ ಅವರು ತಿಳಿಸಿದರು. Organization is health oriented organization. It's founded in 1986. That means we have completed 33 years, and this is the mainly for health oriented organization. And like any other organization, it's an NGO, and we are doing a lot of service to the community and helping them medically. And even whatever the poor people, we are giving site conservation. Then apart from that, we are also helping them to get all the medical healthcare system. And we are also providing old age home. We are taking care of them. And this organization is role model because Gandhi was a quick walker, steady walker, brisk walker. And that's how is our role model. Mahatma Gandhi is a role model. And that is the reason our founder Alwar Das has taken this program at, and he is a founder member. And this is how our organization is coming up. And we have 85 active clubs in twin cities Hyderabad, and we have almost 4 lakhs members are there. And we extended 1,350 clubs all over this thing, and 70 clubs we have in abroad. And this is a main thing. This theme is that this is a COVID problem. We have helped many of our organization. We have given provisions and day-to-day basis because the lockdown was there. Many poor people are now suffering, and we helped them. Our organization stood behind with them. And at the same time, we also given from our Mahatma Gandhi Foundation, Mahatma Gandhi Fellow, we take 10,000 rupees. We have nearly 3 to 4 crores is in the bank. And from whatever the interest has come, that we'll distribute to all of them. And ಇದರ ವಾಸಿ ರಾಘವೇಂದ್ರ ಬಚ್ಚ ಅನ್ನೋದು ನಮ್ಮ ಮಿತ್ರರಾದ ಇಂಟರ್ನ್ಯಾಷನಲ್ ವಾಕರ್ಸ್ ಪ್ರೆಸಿಡೆಂಟ್ ಎಕ್ಸ್ ವಾಕರ್ಸ್ ಪ್ರೆಸಿಡೆಂಟ್ ನಾಗಭೂಷಣನ್ ಅವರು 12ನಲ್ಲಿ ವಾಕರ್ಸ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದರು. ಈಗ ಪ್ರೆಸೆಂಟ್ ಪ್ರೆಸಿಡೆಂಟು ವಾಕರ್ಸ್ ನಮ್ಮ ಎ ವಿ ಕುಪ್ಪರಾಮ್ಜಿ ಅವರು ಇದ್ದಾರೀಗ ವಾಕರ್ಸ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟು. ಅವರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಬೀದರಲ್ಲೂ ವಾಕರ್ಸ್ ಕ್ಲಬ್ ನೀವು ಓಪನ್ ಮಾಡಬೇಕು ಅಂತ ಹೇಳಿದ್ದಾಗ ನಾವು ಮುಂದಕ್ಕಾಗಿ ಇವತ್ತು ಬೀದರ್ನಲ್ಲಿ 3 ವಾಕರ್ಸ್ ಕ್ಲಬ್ಗಳು ಓಪನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ವಾಕರ್ ಕ್ಲಬ್ ವಿವೇಕಾನಂದ ವಾಕರ್ಸ್ ಕ್ಲಬ್ ಅಂತಂದು, ಇನ್ನೊಂದು ಗಾಂಧಿ ವಾಕರ್ಸ್ ಕ್ಲಬ್ ಅಂತಂದು, ಇನ್ನೊಂದು ಟೀಮ್ ವಾಕರ್ಸ್ ಕ್ಲಬ್ ಅಂತಂದು. ವಿವೇಕಾನಂದ ವಾಕರ್ಸ್ ಕ್ಲಬ್ಬಲ್ಲಿ ನಾನು ರಾಘವೇಂದ್ರ ಬಚ್ಚ ಅನ್ನೋದು ಪ್ರೆಸಿಡೆಂಟು, ಸೆಕ್ರೆಟರಿ ನಮ್ಮ ವಿಜಯ್ ಕುಮಾರ್ ಪಾಟೀಲ್ ಅವರು, ಟ್ರೆಸರರ್ ನಮ್ಮ ಸುಭಾಷ್ ಅಗ್ರವಾಲ್ ಅವರು ಅಂತಂದು. ಉಳ್ಕಿದ 3 ಕ್ಲಬ್ಗಳಲ್ಲೂ ಪ್ರೆಸಿಡೆಂಟ್ ವೈಸ್ ಇವು ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಸರರ್ ಇದ್ದಾರೆ. ಅದೆಲ್ಲ ಡೀಟೇಲ್ಸ್ ಬರುತ್ತೆ. ಈ ಬೀದರ್ನಲ್ಲಿ ಒಂದು ಒಳ್ಳೆ ಉದ್ದೇಶ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. Royal Weddings for every Indian bride. Malabar Gold and Diamonds. Brides of India. ಕಾಲ ಎಷ್ಟು ವೇಗವಾಗಿ ಓಡುತ್ತದೆ. ಅವಳು ನಮ್ಮ ಚಕ್ಕಿ, ಓಹ್ ನಿಮ್ಮ ಮಾಳವಿಕಾ.
ಮಗಳನ್ನ ಹೆತ್ತ ಎಲ್ಲ ತಂದೆ ತಾಯಂದ್ರ ಕನಸು ಅವಳ ಮದುವೆನೆ. ಅವಳನ್ನ ಸುಂದರಿಯಾಗಿಸುವ ಆ ಸಮಯ ಅದನ್ನ ನಾವು ತಾನೇ ಸೃಷ್ಟಿಸಬೇಕು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಬ್ರೈಡ್ಸ್ ಆಫ್ ಇಂಡಿಯಾ. ಅವಳು ಮಿನುಗಲಿ. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಟೈಲರಿಂಗ್ ಕೆಲಸದಲ್ಲಿ ದುಡಿಯುತ್ತಿರುವ ಟೈಲರ್ಸ್, ಸಹಾಯಕರು ಮತ್ತು ಮನೆಯಲ್ಲಿ ಬಟ್ಟೆ ಹೊಲಿಯುವ ಮಹಿಳೆಯರು ಸಾಮಾಜಿಕ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಈ ರೀತಿ ದುಡಿಯುವವರಿಗೆ ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಜಿಲ್ಲೆಯಲ್ಲಿ ಸುಮಾರು 50,000 ಜನ ಟೈಲರಿಂಗ್ ವೃತ್ತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸುಮಾರು 8 ತಿಂಗಳಿನಿಂದ ಬಹಳಷ್ಟು ಟೈಲರಿಂಗ್ ವೃತ್ತಿಯ ಜನ ಕೆಲಸವಿಲ್ಲದೆ ತೊಂದರೆಗೆ ಒಳಗಾಗಿದ್ದಾರೆ. ಆದ್ದರಿಂದ ಟೈಲರಿಂಗ್ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಿ ಸರ್ಕಾರ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಅಖಿಲ ಭಾರತ ಟೈಲರ್ ಅಸೋಸಿಯೇಷನ್ನ ಮಹಿಳಾ ಪ್ರತಿನಿಧಿಗಳಾದ ಶ್ರೀಮತಿ ಲಕ್ಷ್ಮೀ ದಂಡಿನವರು ಮಾತನಾಡಿ, ಸುಮಾರು 8 ತಿಂಗಳಿನಿಂದ ಟೈಲರ್ಗಳ ಕೆಲಸ ನಿಂತುಕೊಂಡಿದೆ. ಉಪಜೀವನಕ್ಕೆ ಸಹಕಾರ ಇಲ್ಲದಂತಾಗಿದೆ. ಬೇರೆ ಬೇರೆ ವಿಭಾಗದವರಿಗೆ ವ್ಯಾಪಾರದ ಅವಕಾಶಗಳಿವೆ, ಆದರೆ ಬಡ ಟೈಲರ್ಗಳಿಗೆ ಯಾರೂ ಸಹಕಾರ ನೀಡುತ್ತಾರೆ ಎಂದು ಪ್ರಶ್ನಿಸಿದರಲ್ಲದೆ ಸರ್ಕಾರ ಕೂಡಲೇ ಟೈಲರಿಂಗ್ ಕಲ್ಯಾಣ ಮಂಡಳಿ ಸ್ಥಾಪಿಸಿ ಬಡ ಹೊಲಿಗೆದಾರರ ಕೈ ಹಿಡಿಯಬೇಕು ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಹಲವಾರು ಸಂಘದ ಕಾರ್ಯಕರ್ತರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಜಯಘೋಷಗಳನ್ನು ಕೂಗುತ್ತಾ ಮನವಿ ಪತ್ರ ಸಲ್ಲಿಸಿದರು. ಒಂದು 1,000 ಕಾರ್ಮಿಕರಿಗಾಗಿ ನಾವು ಸ್ಟ್ರೈಕ್ ಮಾಡ್ತೇವೆ, ನಮಗೆ ಒಂದು ಬಿ ಕೊಡದೇ ಇಲ್ಲ. ನಾವು ಬರೀ ಸರ್ಲತ್ತದ, ಎಲ್ಲಿ ಹೋಗಿಲ್ಲ, ಮುಣುಗೋಗ್ಲತ್ತದ, ಯಾರು ತಿನ್ನತ್ತಾರ ಅಂತ ನಮ್ಗೆ ಗೊತ್ತಾಗಲ್ಲ. ಆದರೆ ಈಗ ಅಷ್ಟು ಈಸಿ ಬಿಡೋರಲ್ಲ ನಾವು. ಪ್ರತಿ ಇಡೀ ಜಿಲ್ಲಾ ತುಂಬ ಎಲ್ಲರೂ ರೋಡಿಗೆ ಇಳಿದು ಬಿಟ್ಟದಮ್ಮ, ಮುಗಿದು ಬಿಟ್ಟದ. ಎಲ್ಲಿ ಮುಗೀತು, ಯಾರಿಗೆ ಕೊಟ್ರಿ, ಅದು ಎಲ್ಲಿಗೆ ಹೋಯ್ತು? ಇದ್ದಂಥವ್ರಿಗೆ ಕೊಡ್ಬೇಕಾದ್ರೆ ನಮ್ಮಂಥ ಗರೀಬರಿಗೆ ಯಾರು ಕೊಡಬೇಕು? 1,000 ಮಹಿಳೆಯರಿದ್ದಾರೆ, ಎಲ್ಲೋ ಒಂದು ಮಿಷನ್ ಇಟ್ಕೊಂಡು ಬೆಳಗನ ಬೇಗನ ಅದ್ರ ಮೇಲೆ ಕೆಲಸ ಮಾಡಿ ದುಡಿದು ತಾನು ಉಪಜೀವನವನ್ನು ಸಾಗಿಸುವಂಥ ಮಹಿಳೆಯರ ಅಂಥವ್ರು ಒಂದು 100 ಮಹಿಳೆಯರು ಒಂದು ಯಾವುದರ ಕಂಪನಿ ಒಂದು ಫ್ಯಾಕ್ಟ್ರಿ ಹಾಕ್ದೇವು ಅಂದ್ರೆ ನಮ್ಮ ಎಲ್ಲ ಗಂಡಸು ಮಕ್ಕಳು ಹೆಣ್ಮಕ್ಳು ದುಡಿದು ಅದರಲ್ಲಿ 1,000 ಮಂದಿಗೆ ನಾವು ರೆಡಿಮೇಡ್ ಬಟ್ಟೆಗಳನ್ನು ಬೇರೆ ಕಡೆಯಿಂದ ತರ್ತಾರೆ ಹೋಗಿ, ಯಾವುದು ರಾಜಸ್ಥಾನ್, ಯುಪಿ, ಕೇರಳ, ತಮಿಳುನಾಡು, ಹೈದರಾಬಾದು, ರಾಯಚೂರು, ಹುಬ್ಬಳ್ಳಿ ಎಲ್ಲೆಲ್ಲ ಹೋಗಿ ತರ್ತಾರೆ. ಅದು ಆದಂಥ ನಮ್ಮ ಬೀದರ್ದಾಗೆ ನಾವು ಯಾಕೆ ಉತ್ಪಾದನೆ ಮಾಡಬಾರ್ದು? ಬರುವಂಥ ಸವಲತ್ತುಗಳನ್ನು ದಯಮಾಡಿ ನಮಗೆ ಒದಗಿಸ್ಕೊಡ್ಬೇಕಂತೇಳಿ ನಾವು ಇವತ್ತಿನ ಹೋರಾಟಗಳನ್ನು ಇಟ್ಕೊಂಡಿದ್ದೆವು. ಮುಂದಿನ ಮಾತು ನಮ್ಮ ಕಾಮರೇಡರು ಆದಂಥ ಸವಲತ್ತುಗಳು ಸೌಲಭ್ಯಗಳನ್ನು ಎಲ್ಲ ದೊರಿಬೇಕು. ನಾವು ಆದಂಥ ಒಂದು ಮಹಿಳೆಯರೇ 10-15 ಮಂದಿ ಕುಂತು ಇದ್ದವರು ಒಂದು ದೊಡ್ಡ ದೊಡ್ಡ ಟಾಟಾ ಬಿರ್ಲಾಗಳ ಕಂಪನಿ ಹಾಕೊಂಡು ಕೊಡ್ತಾರೆ. ರಾಜ್ಯದ ದಲಿತ ಹಿರಿಯ ಹೋರಾಟಗಾರರಲ್ಲಿ ಒಬ್ಬರಾದ ಆಯುಷ್ಮಾನ್ ಎಂ ಜಯಣ್ಣನವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿ ನಿರಂತರವಾಗಿ ದಲಿತ ಚಳುವಳಿಯನ್ನು ಮೈಗೂಡಿಸಿಕೊಂಡಿರುವ ಇವರು ಸೋಮವಾರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ನಿರಂತರ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಚಿತ್ರದುರ್ಗ ಜಿಲ್ಲೆಯ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದರು. ರಾಜ್ಯದ ದಲಿತ ಹಿರಿಯ ಹೋರಾಟಗಾರರಲ್ಲಿ ಒಬ್ಬರಾದ ಆಯುಷ್ಮಾನ್ ಎಂ ಜಯಣ್ಣನವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿ ನಿರಂತರವಾಗಿ ದಲಿತ ಚಳುವಳಿಯಲ್ಲಿ ಮೈಗೂಡಿಸಿಕೊಂಡಿರುವ ಇವರು ಸೋಮವಾರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ನಿರಂತರ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಚಿತ್ರದುರ್ಗ ಜಿಲ್ಲೆಯ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದರು. ಇವರು ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಗರಡಿಯಲ್ಲಿ 1996 ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿದ್ದರು. ಎಂ ಜಯಣ್ಣನವರು ದಲಿತರ ಧ್ವನಿಯಾಗಿ ನಿರಂತರವಾಗಿ ದಲಿತ ಪರ ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದರು. ರಾಜ್ಯದ ದಲಿತ ಹೋರಾಟಗಾರರಾದ ಎಂ ಜಯಣ್ಣನವರ ಸಾವು ನಾಡಿಗೆ ತುಂಬಲಾರದ ನಷ್ಟ ಹಾಗೂ ಆಘಾತವನ್ನುಂಟು ಮಾಡಿದೆ. ಎಂ ಜಯಣ್ಣನವರ ಆಕಸ್ಮಿಕ ನಿಧನಕ್ಕೆ ಬೀದರ್ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಹತ್ತಿರ ಭಾವಪೂರ್ವ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಮುಖಂಡರುಗಳಾದ ರಾಜ್ಕುಮಾರ್ ಮೂಲ್ಭಾರತಿ, ಕಲ್ಯಾಣರಾವ್ ಭೋಸ್ಲೆ, ನಾಗೇಂದ್ರ ಎಸ್ ದಂಡೆ, ಬಾಬುರಾವ್ ಪಾಶ್ವಾನ್, ಉಮೇಶ್ ಕುಮಾರ್ ಸೋರಳ್ಳಿಕರ್, ಅರುಣ್ ಪಟೇಲ್, ರಾಜ್ಕುಮಾರ್ ಬನ್ನೇರ್, ಶ್ರೀಪತ್ರಾವ್ ದೀನೆ, ಶಿವಕುಮಾರ್ ನೀಲ್ಕಟ್ಟಿ, ರವಿಕುಮಾರ್ ವಾಗ್ಮಾರೆ, ಓಂ ಪ್ರಕಾಶ್ ಭಾವಿಕಟ್ಟಿ, ಚಂದ್ರಕಾಂತ್ ನಿರಾಟೆ, ಅಭಿ ಕಾಳೆ, ಸಂದೀಪ್ ಕಾಟೆ, ಮಾರುತಿ ಸೂರ್ಯವಂಶಿ, ಮಲ್ಲಿಕಾರ್ಜುನ್ ಚಿಟ್ಟ, ದಿಲೀಪ್ ರುದ್ರೆ, ಪ್ರಭಾಕರ್ ಹೊನ್ನ, ರಾಜ್ಕುಮಾರ್ ಶರೀಕರ್, ರಾಜ್ಕುಮಾರ್ ಡೋಂಗ್ರೆ, ಅಶೋಕ್ ಸಂಗಮ್, ಸಂಜೀವ್ ಮೇತ್ರೆ, ಅರುಣ್ ವರ್ಮಾ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಜನತಾ ಪಕ್ಷದ ಪ್ರಶಿಕ್ಷಣ ಪ್ರಕೋಷ್ಠದ ವತಿಯಿಂದ ಬೀದರ್ ನಗರ ಮಂಡಲ ಪ್ರಮುಖರ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮ. ಬಿಜೆಪಿ ಪಕ್ಷ ಕಾರ್ಯಕರ್ತರ ಪಕ್ಷ ರಘುನಾಥರಾವ್ ಮಲ್ಕಾಪುರೆ. ಔರಾದ್ ಪಟ್ಟಣ ಪಂಚಾಯತ್ಗೆ ಮತ್ತೆ ಲಗ್ಗೆಟ್ಟ ಭಾರತೀಯ ಜನತಾ ಪಕ್ಷ. ಅಧ್ಯಕ್ಷೆಯಾಗಿ ಅಂಬಿಕಾ ಮತ್ತು ಉಪಾಧ್ಯಕ್ಷರಾಗಿ ಸಂತೋಷ್ ಆಯ್ಕೆ. ವಿಜಯೋತ್ಸವ ಆಚರಿಸಿದ ಪಕ್ಷದ ಕಾರ್ಯಕರ್ತರು. ಬೀದರ್ನಲ್ಲಿ 3 ಅಂತಾರಾಷ್ಟ್ರೀಯ ವಾಕರ್ಸ್ ಕ್ಲಬ್ ಉದ್ಘಾಟನೆ. ಬಡವರ ಸೇವೆಯೇ ನಮ್ಮ ಕ್ಲಬ್ನ ಪ್ರಮುಖ ಧ್ಯೇಯ. ಎಬಿ ಕುಪ್ಪುರಾಮ. ಟೈಲರ್ಸ್ ಮತ್ತು ಸಹಾಯಕರಿಗೆ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಿ ವಿವಿಧ ಸೌಲಭ್ಯಗಳನ್ನು ಒದಗಿಸುವಂತೆ ಕೋರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಟೈಲರ್ಸ್ ಸಂಘದ ವತಿಯಿಂದ ಪ್ರತಿಭಟನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಾಜಿ ರಾಜ್ಯ ಸಂಚಾಲಕ ಎಂ ಜಯಣ್ಣನವರ ನಿಧನಕ್ಕೆ ನಗರದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ಜಯಣ್ಣನವರ ನೆನೆದು ಮೌನಾಚರಣೆ ಮಾಡಿದ ಕಾರ್ಯಕರ್ತರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರವೇಗ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.